ವಜ್ರವನ್ನು ಕತ್ತರಿಸಲು ವಜ್ರವನ್ನೇ ಬಳಸಬೇಕೆನ್ನುವಂತೆ ಆ ಪೀರಿನ ಸಂಸಾರ ಸರ್ವನಾಶ ಮಾಡಬೇಕೆಂದು 25 ವರ್ಷಗಳ ಹಿಂದೆ ಮಾಡಿದ ಸಂಚು ಕೈಗೂಡಲಿಲ್ಲ. ಒಂದು ವೇಳೆ ಆಗಿದ್ದರೆ ಅವನ ಇಡೀ ಸಂಸಾರವೇ ಬೆಂಕಿಯಲ್ಲಿ ಬೆಂದು ಹೋಗುತ್ತಿತ್ತು. ಏನು ಅವನ ಅದೃಷ್ಟ, ಅಲ್ಲಿಂದ ಬದುಕುಳಿದು ಬಿಟ್ಟ. ಅದೇ ಅಗ್ನಿಜ್ವಾಲೆಯಲ್ಲಿ ಅವನ ಇಡೀ ಕುಟುಂಬವನ್ನು ಯಮಕುಟೀರಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ವೆಂಕಟೇಶ್ ನಾಯಕನೇ ಅಲ್ಲ. ಮಲ್ಕರೆ ಮಲ್ಕರೆ ಹೇ ಮಲ್ಕರೆ, ಏನ್ ಹೇಳ್ರಿ ನಾಯಕ್ರೆ? ಆ ಬಿರಿಯಾನಿ ಏನೋ ದುಡ್ಡು ಬೇಕಾಗಿತ್ತಂತ್ಲ. ಹಂಗಾಗ್ಲಿ ದುಡ್ಡ ಅದೇನೋ ರೀ, ಅವ್ರ ತಮ್ಮ ಸುರೇಶ್ ಅದಾನಂದ್ರಿ, ಆ ಸುರೇಶ್ ನೇನು ಬೆಂಗಳೂರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಂತ ಹೇಳಿ ಸಾಲಿ ಕಳ್ಸವದಾನತ್ರಿ. ಸಾಲಿ ಕಲಿಸಿ ನಿಮಗಿಂತ ದೊಡ್ಡ ಸಾಹೇಬನ್ ಮಾಡವದಾನತ್ರಿ, ಅದಕ್ಕೆ ಅವಾಗ ಹಣದ ಅವಶ್ಯಕತೆ ಐತತ್ರಿ. ದನ್ಯಾರ ಏ ಅವ ಯಾವ್ಲಿ ಈ ಊರಾಗ ನಮಗಿಂತ ದೊಡ್ಡವ? ರಗಡ ಮಂದಿ ಅದ ಅರ್ಥ ಗೋರಿ ದನ್ಯಾರ. ಈ ಊರಾಗ ಹಳ್ಳೂರ್ ಊರಾಗ ಗಲ್ಲಿ ಗಲ್ಲಿಗೆ ಒಬ್ಬ ಶ್ರೀಮಂತ ಅದಾರ್ರಿ. ನೀವು ಎಲ್ಲಾರ ಜೇರ್ ಕಡ್ತಾ ಚಾಪಿ ಕೆಳಗೆ ಹೋದ್ರ ಅವ್ರೆಲ್ಲ ರಂಗೋಲಿ ಕೆಳಗೆ ನುಗ್ಗುವಂತ ಅವ್ರ ರಗಡ ಮಂದಿ ಅದಾರ ದನ್ಯಾರ. ಮಾತೆತ್ತಿದ್ರ ನಾ ದೊಡ್ಡವ ನಾ ದೊಡ್ಡವ ಅಂತ ನೀವ ನಾ ಇರ್ಲಿಕ್ಕರ ಇವಾಗ ಸಂಜೆ ಹೊತ್ತು ಒಂದಕ್ಕೆ ಸುದಕ್ಕೆ ಬರೋದಿಲ್ಲ, ನನ್ನ ಕರ್ಕೊಂಡ ಹೋಗ ನೀವು ಅಂತವಾಗ ಇವ ಯಾ ಸೀಮೆ ದೊಡ್ಡವ್ರಿ? ಏನು ಲೇ ಮಲ್ಕಾರಿ, ಏನು ದೊಡ್ಡವ ಸಣ್ಣವ ಅಂತ ಒಟ್ಟುಗೂಡಿಸಂಗಿತ್ತು? ಏನಿಲ್ರಿ ಅಪ್ಪ ದನ್ಯಾರ, ನಮ್ಮ ಹಳ್ಳೂರು ಊರಾಗ ನಿಮ್ಮನ್ನ ಬಿಟ್ರೆ ಯಾರ ಸಾವುಕಾರ ಅದಾರ ಅಂತೇಳಿ ಮಾತಾಡತ್ತೇನ್ರಿ ದನ್ಯಾರ. ಅದಕ್ಕೆ ಬೇಕ್ಲಿ ಆ ಬಡವಿಕಾರಿಗಳಿಗೆ ಶಾಲೆ ಕಾಲೇಜು ನೌಕರಿ ಅಂತ ಸುಮ್ಮ ನಾವ್ ಎಸದ ಎಂಜದಲ್ಲಿ ತಿನ್ಕೋಂತ ಬದುಕೋದ್ ಬಿಟ್ಟ ಶಾಲೆ ಕಲಿಯಾಕ ಬೆಂಗಳೂರಿಗೆ ಹೊಂಟಾನಂತ ಅದಾರಿ ದನ್ಯಾರ. ನಮ್ದ ಈಗ ಕೇಳಾಕ ಬಂದಾರಂದ್ರ ಏನಾಯ್ತ್ರಿ? ಎಷ್ಟು ಬೇಕಟ್ಟು ಕೊಟ್ಟು ಕಳ್ಸುನ್ರಿ? ಹಿಂದಿಂದ ಐತರ್ಲ 10-20 ಸಾವಿರ, 20 ಸಾವಿರಕ್ಕೆ 50 ಸಾವಿರ ಹಚ್ಚಿ ವಸೂಲಿ ಮಾಡಿದ್ರ ಆಯ್ತ್ರಿ ಅಪ್ಪ. ಅಕಸ್ಮಾತ್ ಅವ ತೀರಿಸ್ಲಿಕ್ಕರ ತಂದ ನಮ್ಮ ಮನ್ಯಾಗ ಇಟ್ಕೊಂಡ್ಬಿಡುನ್ರಿ, ತೀರಿಸ್ಲಿಕ್ಕರ ತಂದ ನಮ್ಮ ಮನ್ಯಾಗ ಇಟ್ಕೊಂಡ್ಬಿಡುನ್ರಿ. ಹೌದ್ಲೇ ಮಲ್ಕಾರಿ, ತಲಿ ಅಂದ್ರೆ ತಲಿ ಅಲ್ಲಿ ನೋಡ್ಲಿ ಏನಿಂದ ದನ್ಯಾರ. ನಿಮ್ಮಂಗ ಹಂದಿ ಕೋಳಿ ಮಾಂಸ ತಿನ್ ತಲೆ ಅಲ್ರಿ ದನ್ಯಾರ, ನಂದ ಪಕ್ಕ ಜವಾರಿ ಎಣ್ಣೆ ತುಪ್ಪ ತಿನ್ ತಲೆ ಐತ್ರಿ ನಂದ. ನಮಸ್ಕಾರ ಧನಿಕರಿಗೆ, ನಮಸ್ಕಾರ ಬಾಬೀರಣ್ಣ. ಬಾ ಏನು ಬಡವರ ಮನೆಗೆ ಭಾಗ್ಯ ಬಂದಂಗ ಆಯ್ತಲ್ಲ ನಿನ್ನ ಪ್ರಯಾಣ. ಬರಬೇಕಾಯ್ತು ಸಾವುಕಾರಿ, ನನ್ನ ಸುರೇಶನ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಸಾವುಕಾರಿ, ಅದಕ್ಕಾಗಿ ನಿಮ್ಮ ಹತ್ರ ಬರಬೇಕಾಯ್ತು. ಅದಕ್ಕಾಗಿ ತಾನೆ ನಮ್ಮಂತ ನಮ್ಮಂತವರ ಮನೆಯಲ್ಲಿ ಭಾಗ್ಯದ ಲಕ್ಷ್ಮಿ ನೆಲೆಯವರು ಕೊಡ್ತಿರೋದು, ಅದು ನಿಮ್ಮಂತ ಬಡವರ ಸಹಾಯಕ್ಕಾಗಿ. ಹೇಳು ಅದೆಷ್ಟು ದುಡ್ಡು ಬೇಕಂದ? 30,000 ಬೇಕಾಗಿತ್ತು ಸಾವುಕಾರಿ, ಆದಷ್ಟು ಬೇಗ ನಿಮ್ಮ ಹಣವನ್ನು ಕೊಡುತ್ತೇವೆ. ಅಷ್ಟೇ ತಾನೆ ಕೊಡುತ್ತೇನೆ, ಆದರೆ ನಮ್ಮ ಬಡ್ಡಿ ಲೆಕ್ಕ ಸ್ವಲ್ಪ ನನಗೆ ದುಬಾರಿ ಆದರೂ ಆಗಬಹುದು. ಆಯ್ತು ಸಾವುಕಾರಿ, ನಿಮ್ಮ ಬಡ್ಡಿ ಬೇಕಾದಷ್ಟಾದರೂ ಹಾಗೆ ಕೊಡುತ್ತೇನೆ. ಇನ್ನುವರೆಗೆ ನಾವು ಯಾರ ಹಣವನ್ನು ಮುಣುಗಿಸಿಕೊಂಡಿಲ್ಲ ಸಾವುಕಾರಿ. ಅದಕ್ಕೆ ತಾನೆ ನೀನು ಹೇಳಿದ ಒಂದೇ ಒಂದು ಮಾತಿಗೆ ನಾನು ಹಣ ಕೊಡಲು ಒಪ್ಪಿರುವುದು. ಲೇ ಮಲ್ಕಾರಿ, ಅವನಿಗೆ 30,000 ಹಣ ಕೊಟ್ಟು ಕಳಿಸು, ಆದ್ರ ಒಂದು ತಿಂಗಳು ಬಡ್ಡಿ ಮುರ್ಕೊಂಡು ಸಹಿ ಹಾಕೊಂಡು ಕಳಿಸ. ಆಯ್ತ್ರಪ್ಪ. ಬಾ ಬೀರಪ್ಪ ಬಾರಪ್ಪ,
ತಾಯಿಲಿ ನಿನ್ನ ಎಡಗೈ ಹೆಬ್ಬಟ್ಟನ್ನು ನೋಡಪ್ಪ ಬೀರಪ್ಪ, ನಿನ್ನ ಖಾತೆಗೆ 35,000 ರೂಪಾಯಿ ಬರೆದಿರ್ತೇನೆ, ತೆಗೆದುಕೋ ಈ 30,000 ಹಣವನ್ನು. ಮತ್ತ ಬೀರಪ್ಪ ಇನ್ನೊಂದು ಹೇಳ್ತ ನೋಡಪ್ಪ, ನೀ ಒಂದು ಸ್ವಲ್ಪ ನನಗ ಹೊರಗ ನಾ ಎಲ್ಲಾರ ಭೇಟಿ ಹಾಕನ್ಲ, ನನ್ನ ಕಿಸೆ ಒಂದ್ ಸ್ವಲ್ಪ ಬ್ಯಾಚಿಗೆ ಮಾಡುತ್ತ, ಯಾಕಂದ್ರ ಮತ್ತ ನಮ್ ಧನ್ಯಾರ್ಥಕ್ ನಿಂಗ್ ಲಕ್ಷ ಗಂಟ್ಲೆ ಬೇಕಾದ್ರು ನಾ ಇಸುದು ಕೊಡ್ತನು, ಒಂದ್ ಸ್ವಲ್ಪ ಮತ್ತ ನಮ್ ಕಿಸೆ ಮತ್ತ ಬ್ಯಾಚ್ ಮಾಡೋದು ಹೋಗ್ಬಾರ್ಪ. ಆಯ್ತು ಸಾಕಾರಿ, ನಿಮ್ಮ ಉಪಕಾರವ ನಾನು ಎಂದೆಂದಿಗೂ ಮರೆಯುವುದಿಲ್ಲ, ನಾನು ನಿನ್ನ ಹೋಗಿ ಬರುತ್ತೇನೆ, ನಮಸ್ಕಾರ. ಆಯ್ತು ಹೋಗಿ ಬಾ ಬೀರಣ್ಣ, ಹೋಗಿ ಬಾ. ಹೋಗ್ಲೇ ಹೋಗು, ನಾನು ನಿನಗೆ ಕೊಟ್ಟಿರುವುದು ಹಣ ಅಲ್ಲ, ನಿನಗಾಗಿ ತೋರಿದ ಮುಷಾಣದಲ್ಲಿ ತಾಳಿ, ಅದೇ ಗೋರಿಯಲ್ಲಿ ನಿನ್ನನ್ನು ಮತ್ತು ನಿನ್ನ ತಮ್ಮಂದಿರನ್ನು ಮಣ್ಣು ಮಾಡದಿದ್ದರೆ ನನ್ನ ಹೆಸರು ವೆಂಕಟೇಶ್ ಗಿರಿಯನ್ನಾಳೆ ವೆಂಕಟೇಶ್ ನಾಯಕನೇ ಅಲ್ಲ. ಲೇ ಮಲ್ಕಾರಿ ಅರ್ಚನೆ ಹಾಕೋ, ಇನ್ನೂ ಕಾಲೇಜಿಂದ ಬಂದಿಲ್ಲ, ಅದೋ ಇಲ್ಲೇ ಬಂದ್ರ ನೋಡ್ರಿ ಅವಾರ. ಏನಮ್ಮ ಅರ್ಚನಾ ಬರೋದಕ್ಕೆ ಇಷ್ಟು ಲೇಟ್ ಆಯ್ತು? ಏನಪ್ಪ ನೀನು, ಮೊನ್ನೆ ಕಳಿಸಿದ ಗಾಡಿ ನಡು ರಸ್ತೆಯಲ್ಲೇ ಕೆಟ್ಟು ನಿಂತಿತ್ತು, ನನ್ನ ಫ್ರೆಂಡ್ ಮುಂದೆ ನನಗೆಷ್ಟು ಅವಮಾನವಾಯಿತು ಗೊತ್ತಾ? ನಾಳೆ ನನಗೆ ಹೊಸ ಬೈಕ್ ಕೊಡಿಸದಿದ್ರೆ ನಾನು ಕಾಲೇಜ್ಗೆ ಹೋಗ್ತೀನಿ. ಈಗ ಈ ವಯಸ್ಸಿನಾಗ ನೀವು ಹತ್ತುಕ ಅಂತ ಈ ನೀವು ಹತ್ತುವಂತ ಗಾಡಿ ಇದಲ್ರಿ ಅವರ, ಈಗ ಮಾನ್ಯ ನಮ್ಮ ಪುಣ್ಯಕೋಟಿ ಬಸವಣ್ಣ ತಂದ ನೋಡ್ರಿ, ನೀವು ಮಾಡಲ್ಲ ಸೆನ್ಸಾರ್ ಗಾಡಿ ಹತ್ಬೇಕ್ರಿ ನೀವು, ನಿಮಗಿಂತ ಗಾಡಿಗಳೆಲ್ಲ ನಡ್ಯಾಂಗಿಲ್ರಿ ನಿಮ್ಮ ವಯಸ್ಸಿನಾಗ, ಇಂಥ ನೀವು ಮಾಡಲ್ಲ ಸೆನ್ಸಾರ್ ಗಾಡಿಗಳು ಹತ್ಬೇಕ್ರಿ ಅವರ್ ನೀವು. ಆಯ್ತಮ್ಮ ಅರ್ಚನ, ಇವತ್ತಿನ ನಿನಗೆ ಬೇರೆ ಬೈಕ್ ತರಿಸ್ಕೊಡ್ತೀನಿ, ನೀನು ಕಾಲೇಜಿಂದ ತುಂಬಾ ಟೈರ್ಡ್ ಆಗಿ ಬಂದಿರಬೇಕು, ಕೈ ಕಾಲು ಮತ್ತೆ ತಗೊಂಡು ರೆಸ್ಟ್ ತಗೊಂಡು ಹೋಗಮ್ಮ. ನನ್ನ ಮುದ್ದು ಅಪ್ಪ ಅದ ಏನನ್ನ ಮುದ್ದು ಅಪ್ಪ ಅಲ್ವಾ, ಯಾಕಂದ್ರ ಈ ಮಗನ ತಲೆಯಾಗ ಬ್ಯಾಟ್ರಿ ಹಚ್ಚಿ ಹುಡ್ಕ್ಯಾಡ್ರು ಒಂದು ಕರ್ ಕೂಲ್ ಕಾಣೋದಲ್ವಾ, ಇವಾಗಿನೇ ಏನನ್ನ ತದಿ ಪ್ರೀತಿಲಿ ಏ ನನ್ನ ಮುದ್ದು ಅಪ್ಪ ಅನ್ನ ಬೇಡವ, ಏ ನನ್ನ ಮುದೋಡಿ ಅಪ್ಪ ಅಂತ ಕರೀವ. ಏ ಮಲ್ಕಾರಿ, ಆ ಸಿದ್ಧಾರ್ಥ ಎಲ್ಲಿಗೆ ಹೋಗಿದ್ದಾನು, ಇನ್ನೂ ಬಂದೇ ಇಲ್ಲ? ಓ ದಣ್ಯಾರ, ಅವ್ರ ಸೂದಿ ಬಾಳ ಪರಕ್ ಆಯ್ತು ನೋಡ್ರಿ, ಅವ್ರ ಸೂದಿ ಬಾಳ ಪರಕ್ ಆಯ್ತ್ರಿ, ಅವ್ರ ಈ ಮನಿ ಸಲುವಾಗಿ ಎಟ್ರ ದುಡುಕಿ ಮಾಡ್ತಾನಂತ ನೋಡ್ರಿ, ಅದೋ ನೋಡ್ರಿ ಕನಸಿನ್ಯಾಗ ತೊನಿಸ್ ಗೌಡ್ ಬಂದಂಗ ಇಲ್ಲೇ ಬಂದ್ರು ನೋಡ್ರಿ ಅವರು. ಸಿದ್ಧಾರ್ಥ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಅದೇ ನೀವು ಹೇಳಿದ್ರಲ್ಲ ನಾಯಕರಿ, ಪಕ್ಕದೂರಿನ ಪಂಚನೊಬ್ಬ ನಿಮ್ಮ ಇರೋದ ನೀನೇ ನೀಡಿದಾನೆ, ಅವನ ಹುಟ್ಟು ಅಡಗಿಸಬೇಕೆಂದು ಅವನಿಗೆ ಎತ್ತರ ನೀಡಿ ಬರಲು ಹಾಕಿದ್ದೆ. ಹಾ ದಣ್ಯಾರ ನೋಡ್ರಿ, ನಿಮ್ ಸಿಟ್ಟ ಅಂದ್ರೆ ಸಿಟ್ಟಲ್ರಿ, ಅವಗಾಡ್ ಸಿಟ್ಟ ಮೊದಲ ಮೂಗಿನ ಮೇಲೆ ಸಿಟ್ಟಿರ್ತೈತಿ ನಿಮ್ದ. ಆ ಮಗದ ಏನು ಎಚ್ಚರಿಕೆ ಅಟ್ಟೋ ಕೊಟ್ಟು ಬಂದ್ರು, ಅತ್ತ ಹಣ ಅನಿಸಿ ಬಂದ್ರು ಅವನ. ಒಂದು ಮಾತು ಅವನಿಗೆ ಎಚ್ಚರ ನೀಡಿದೆ, ಅದಕ್ಕೂ ಅವನು ಒಪ್ಪಲಿಲ್ಲ, ಅದಕ್ಕೆ ನನ್ನ ಕತ್ತಿಗೆ ರಕ್ತದ ರುಚಿಯನ್ನು ತೋರಿಸಿಕೊಂಡು ಬಂದೆ. ಬ್ಯಾಡ್ರೋ ಯಪ್ಪ ಬ್ಯಾಡ ಅಂತನ್ರಿ, ಹಿಂಗ ನೀವು ಎದುರು ಮಾತಾಡಿದವ್ರು ಎಲ್ಲ ತಲೆ ತೊಕ್ಕೋತ್ ಹೋದ್ರ
ಹಿಂಗ ನಮಗ ಒಂದ್ ಸ್ವಲ್ಪ ಮಂದಿರ ಬೇಕು ಬೇಡ ಅಂತಂದ್ರು ಊರಾಗ ಎಲ್ಲಾ ಮಂದಿನ ಖಾಲಿ ಮಾಡುವಂಗ ಕಾಂತೀರಿ ನೀವ? ಶಭಾಸ್ ಸಿದ್ಧಾರ್ ಶಭಾಸ್, ಮೆಚ್ಚಿಕೊಂಡು ಈ ನಿನ್ನ ದರ್ಪಕ್ಕೆ ಅಂದು ನಿನ್ನನ್ನು ತಂದು ಸಾಕಿದ್ದಕ್ಕೂ ಕೂಡ ಸಾರ್ಥಕವಾಯಿತು. ಲೇ ಮಲ್ಕಾರಿ, ನಮ್ ಹುಲಿ ದನದ ಬಂದತ್ತೆ, ಪಾಲ್ಟಿಂಗ್ ಅರೇಂಜ್ ಮಾಡ್ಲಿ. ಹಂಗ ಆಯ್ತ್ರಿ ದನ್ಯಾರ, ನೀವು ಹೇಳುದ ಹೆಚ್ಚರು, ನಾವು ಕೇಳುದ ಹೆಚ್ಚರು. ಬಾರ್ವಾ ಗಂಗವ್ವ ಬಾ, ಇಲ್ಲೇನ ಮುಂದ ಕೂತಾರಲ್ಲ ಈ ಹುಡುಗರ, ಈ ಹುಡುಗರ ಬಾಳ ಅಂದ್ರೆ ಬಾಳ ಉಡಾಳವ. ಇವ್ರ ಈ ನಾಟಕ ಎಂದ ಚಾಲೋ ಆಕತ್ತ? ಮೂರ್ ನಾಲ್ಕು ದಿವಸದಿಂದ ನಿದ್ದೆ ಮಾಡಲ್ದ ಈ ಕಣ್ಣ ಅಡಾಗಲ್ ಮಾಡ್ಕೊಂತ ಕೂತಾರ. ಬಂದ ಇವ್ರ ಮುಂದ ಡ್ಯಾನ್ಸ್ ಮಾಡಿ ಇವ್ರ ಬಾಯಾಗಿನ ಜೊಲ್ಲ ತಟಾ 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 ಸೋರ ಮಾಡ. ಮತ್ತಲ್ಲಿ